ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಇ ರಂಗಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇದೇ ತಿಂಗಳು 20ನೇ ತಾರೀಕಿನಂದು ಬಾಗಲಕೋಟೆ ಜಿಲ್ಲೆ ಇಳಕಲ್ ಬೀದಿ ಬದಿ ವ್ಯಾಪಾರಿಗಳ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ವ್ಯಾಪಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜನವರಿ 20/1/2024 ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಇಳಕಲಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟ, ಪಟ್ಟಣ ವ್ಯಾಪಾರ ಸಮಿತಿ ಒಕ್ಕೂಟಗಳು, ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಬಂದು ಆ ಅಡಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರ ಯುಗಾದ ವತಿಯಿಂದ ಇಳಕಲಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 10,000 ಜನಸಂಖ್ಯೆ ಬೀದಿ ಬದಿ ವ್ಯಾಪಾರಿಗಳು ಸೇರಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಗಣ್ಯ ವ್ಯಕ್ತಿಗಳು, ಸ್ವಾಮೀಜಿಗಳು, ಅನೇಕ ಮುಖಂಡರುಗಳು ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಬೀದಿ ವ್ಯಾಪಾರಿಗಳ ಉದ್ಘಾಟನೆ ಈ ಕಾರ್ಯಕ್ರಮವನ್ನು ಯಾರು ನೇತೃತ್ವ ವಹಿಸಲಿದ್ದಾರೆ? ಈ ಬೀದಿ ಬದಿ ವ್ಯಾಪಾರಿಗಳ ಉದ್ಘಾಟನೆಯ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಕೆಪಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ಗೂ ಸಹಿತ ಆಹ್ವಾನ ಮಾಡಿದ್ದೇವೆ. ಇವರಿಬ್ಬರು ಕೈಲಿ ಸಹಿತ ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಅವರಿಗೆ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು, ಅದೇ ರೀತಿ ಸಚಿವರುಗಳು ಸಹಿತ ನಾವು ಆಹ್ವಾನ ನೀಡಿರ್ತಕ್ಕಂಥದ್ದು, ಶಾಸಕರುಗಳು ಆಹ್ವಾನ ನೀಡಿರ್ತಕ್ಕಂಥದ್ದು, ಅದೇ ರೀತಿ ನಮ್ಮ ಎಲ್ಲರನ್ನು ಕರೆಸಿ ರಾಹುಲ್ ಗಾಂಧೀಜಿಯವರ ಒಂದು ಕನಸು ನನಸಾಗಬೇಕು ಮತ್ತು ಅದೇ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಂದು ಮೂಲ ಸೌಕರ್ಯ ಜೀವನ ಸಂರಕ್ಷಣೆ ಕಾಯ್ದೆ ಅಡಿ ಪ್ರತಿಯೊಬ್ಬರಿಗೂ ಈ ದಿವಸ ಕರ್ನಾಟಕದಲ್ಲಿ ಸುಮಾರು 5.5 ಲಕ್ಷಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರದಲ್ಲಿ ನೋಂದಾವಣೆಯಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಮುಂದಿನಲ್ಲಿ ಯೋಜನೆ ತಲುಪಬೇಕು, ಅವರಿಗೆ ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥದ್ದನ್ನು ಈ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ಕಾರ್ಯಕ್ರಮವನ್ನು ಇಳಕಲಲ್ಲಿ